ತಂತ್ರಜ್ಞಾನ ಯಾಕೆ ಬೇಕು ಅಂತ ಹೇಳಿ ಭಾಷೆ ಮತ್ತು ತಂತ್ರಜ್ಞಾನ ಭಾಷೆ ಭಾಷೆಯೇ ಒಂದು ತಂತ್ರಜ್ಞಾನ ಕೆಪಿ ರಾವ್ ಅವರು ಹೇಳಿದ ಒಂದು ತಾತ್ಪರ್ಯ ಏನು ಅಂತಂದ್ರೆ ಈ ಮನುಷ್ಯ ಭಾಷೆಯನ್ನು ಹೇಗೆ ಸೃಷ್ಟಿಸಿದ ಅದೇ ಒಂದು ತಂತ್ರಜ್ಞಾನ ಅದು ಎಷ್ಟು ಸಂಕೀರ್ಣವಾಗಿದೆ ಅಂತಂದ್ರೆ ಇವತ್ತಿನ ನಮ್ಮ ಕಂಪ್ಯೂಟರ್ ತಂತ್ರಜ್ಞಾನದ ಮೂಲಕ ಭಾಷೆಯನ್ನು ಬೆಳೆಸುವ ಕೆಲಸ ತುಂಬಾ ನಿಧಾನವಾಗಿ ನಡೆದಿದೆ ಯಾಕೆ ಅಂತಂದ್ರೆ ಭಾಷೆ ಒಂದು ರೀತಿಯ ಒಂದು 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 ಗ್ರಹಿಕೀಯ ವಿಜ್ಞಾನ ಅದು ಅದನ್ನ ನಾವು ತಂತ್ರಜ್ಞಾನಕ್ಕೆ ಅಳವಡಿಸಬೇಕು ಅಂದಾಗ ಸಾಕಷ್ಟು ಸವಾಲುಗಳು ಬರ್ತವೆ ಅದರಲ್ಲೂ ನನ್ನ ಒಂದು ಅಲ್ಪ ಅಧ್ಯಯನದ ಮಟ್ಟಿಗೆ ನೋಡೋದಾದರೆ ಯುರೋಪಿಯನ್ ಅಥವಾ ಬೇರೆ ನಮ್ಮ ಪಾಶ್ಚಾತ್ಯ ದೇಶಗಳಿಗಿಂತ ನಮ್ಮ ಭಾರತ ಆಫ್ರಿಕಾ ಅಥವಾ ದಕ್ಷಿಣ ಅಮೆರಿಕಾ ಈ ತರ ಏನು ಜೀವ ವೈವಿಧ್ಯ ಮತ್ತು ಸಾಂಸ್ಕೃತಿಕ ವೈವಿಧ್ಯ ಇರುವಂತಹ ಕಡೆಗಳಲ್ಲಿ ಭಾಷೆಗಳನ್ನು ತಂತ್ರಜ್ಞಾನಕ್ಕೆ ಅಳವಡಿಸುವ ಕೆಲಸ ತುಂಬ ಸವಾಲಿನ ಕೆಲಸ ಅದು ಕೇವಲ ನೀವು ದಕ್ಷಿಣ ಕನ್ನಡ ಒಂದರೆ ತಗೊಂಡ್ರೆ ಸಾಕು ಅಲ್ಲೇ ಸವಾಲುಗಳು ಬರ್ತವೆ ಇನ್ನು ಭಾರತ ಅಂತ ತಗೊಂಡ್ರೆ ಅಧಿಕೃತವಾಗಿ ಜನಗಣತಿಯ ಪ್ರಕಾರ 271 ಭಾಷೆ ಇದೆ ಆದರೆ ಮಾತೃಭಾಷೆ ಅಂತ ಹೇಳಿ ಅದೊಂದು ವರ್ಗೀಕರಣ ಮಾಡಿದ್ದಾರೆ 10,000 ಕ್ಕಿಂತ ಹೆಚ್ಚು ಮಾತುಗಾರರು ಇರುವಂತಹ ಭಾಷೆಗಳು ಅದು ಪಟ್ಟಿ ಅದು ಕೂಡ ಅಪೂರ್ಣನೇನೆ ಅದರಲ್ಲೂ ಒಂದಷ್ಟು ಭಾಷೆಗಳಿವೆ ನಮಗೆ ಅಧಿಕೃತವಾಗಿ ಸಿಗುವಂತಹ ಪಟ್ಟಿ ಅಂದರೆ 1961 ರ ಗಣತಿ ಅದರಲ್ಲಿ 1962 ಭಾಷೆಗಳು ಹೀಗೇನೆ ಇದೆ ಅಂತ ಹೇಳಿ ಒಂದು ಪಟ್ಟಿ ಇದೆ ಅನಂತರದಲ್ಲಿ ವೈಜ್ಞಾನಿಕವಾಗಿ ಒಬ್ಬ ಮಾತಾಡಲಿ 10 ಜನ ಮಾತಾಡಲಿ 10,000 ಜನ ಮಾತಾಡಲಿ ಈ ತರದ ಭಾಷೆ ಮತ್ತು ಉಪಭಾಷೆಗಳು ಈಗ ಹವ್ಯಕ ಭಾಷೆಯನ್ನು ತಗೊಂಡ್ರೆ ಅದು ಸೆನ್ಸಸ್ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ ಸಂಕೇತಿ ಭಾಷೆ ತಗೊಂಡ್ರೆ ಅದು ಪಟ್ಟಿಯಲ್ಲಿ ಇಲ್ಲ ಈ ತರದ ಅನೇಕ ವೈರುಧ್ಯಗಳನ್ನು ಕೂಡ ನಾವು ನಮ್ಮ ಭಾಷಾ ಪಟ್ಟಿಯಲ್ಲೇ ಕಾಣ್ತೇವೆ ನಾವು ಈ ತರದ ಸಂದರ್ಭವೂ ಇದೆ ಈ ಸಂದರ್ಭದಲ್ಲಿ ತಂತ್ರಜ್ಞಾನ ಯಾಕೆ ಬೇಕು ಅಂತ ಒಂದೆರಡು ಮೂರು ಉದಾಹರಣೆ ಕೊಡ್ತೇನೆ ನಾನು ಈಗ ಇಲ್ಲಿ ತಂತ್ರಜ್ಞಾನದ ಬಗ್ಗೆ ಹೇಳೋದಾದ್ರೆ ಈಗ OCR ಅಂತ ಕರೀತೇವೆ ನಾವು ಒಂದು ಉದಾಹರಣೆ ತಗೊಂಡು ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತೇಳಿ ಅಂದರೆ ಪಠ್ಯ ಪುಸ್ತಕಗಳಲ್ಲಿ ಇರುವ ಚಿತ್ರರೂಪದಲ್ಲಿರುವ ಪಠ್ಯವನ್ನು ನಾವು ಪಠ್ಯರೂಪಕ್ಕೆ ಪರಿವರ್ತನೆ ಮಾಡೋದು ಈಗ ಟೆಸರಾಕ್ಟ್ ಅಂತ ಹೇಳಿ ಗೂಗಲ್ನವರು ಒಂದು ಓಪನ್ ಸೋರ್ಸ್ ಅಲ್ಲಿರುವಂತಹ ಒಂದು ತಂತ್ರಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾನು ಬಳಸಿದೆ ಕಳೆದ 2-3 ವರ್ಷಗಳಲ್ಲಿ ನಾನು ಕಳೆದ 2-3 ವರ್ಷಗಳಲ್ಲಿ ನಾನು ಭಾರತವಾಣಿ ಯೋಜನೆಯಲ್ಲಿದ್ದಾಗ ಸುಮಾರು 10 ಲಿಪಿಗಳಲ್ಲಿ 900,000 ಪುಟಗಳನ್ನು ಪಠ್ಯವಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಆಯಿತು ನಾನು ಮತ್ತು ನನ್ನ ತಂಡ ಸೇರಿ ಹಾಗೇನೇ ನಾನು ಕಣಜ ಯೋಜನೆಯಲ್ಲಿದ್ದಂತಹ ಸುಮಾರು 800 PDF ಪುಸ್ತಕಗಳು ಅದನ್ನು ನಾನು ಸುಮಾರು 1,70,000 ಪುಟ ಅದನ್ನು ನಾನು 20 ದಿನಗಳಲ್ಲಿ ಪಠ್ಯವಾಗಿ ಪರಿವರ್ತಿಸಿದೆ ಹಾಗಾದರೆ ಇವೆಲ್ಲವೂ ಕರಾರುವಾಕಾಗಿದೆಯಾ ನಿಖರತೆ ಇದೆಯಾ ಅಂತಂದರೆ ಶೇಕಡ 95% ನಿಖರತೆ ಇವುಗಳಲ್ಲಿ ಇದೆ ಅದು ಯೂನಿಕೋಡ್ ಪಠ್ಯವಾಗಿ ಪರಿವರ್ತನೆ ಆಗಿದೆ ಅದನ್ನು ಕರಡುತ್ತಿದ್ದುವವರಿದ್ದರೇ ಅದನ್ನು ತಿದ್ದರೆ ಆಯಿತು ಇದರ ಮೌಲ್ಯ ನೀವು ಲೆಕ್ಕ ಹಾಕಿದರೆ ಇವತ್ತಿನ DTP ಲೆಕ್ಕದಲ್ಲಿ ನೋಡಿದರೆ ನಾನು ಭಾರತವಾಣಿಯಲ್ಲಿ ಮಾಡಿದ್ದು ಒಂದು 50 ಲಕ್ಷ ರೂಪಾಯಿಯ ಕೆಲಸ ಅಥವಾ ಕಣಜದಲ್ಲಿ ಮಾಡಿದ್ದು ನೀವು DTP ಪುಟಕ್ಕೆ 20 ರೂಪಾಯಿ ಲೆಕ್ಕ ಹಿಡಿದ್ರೇ ಸುಮಾರೊಂದು 50 ಲಕ್ಷ ರೂಪಾಯಿ ಆಗುತ್ತೆ ಈ ಎಲ್ಲ ಕೆಲಸವನ್ನು 20 ದಿನಗಳಲ್ಲಿ ಮಾಡಲಾಗಿದೆ ಅಂದರೆ ತಂತ್ರಜ್ಞಾನದ ಬಳಕೆಯಿಂದ ನಾವು ಹೇಗೆ ಇವ್ರು ಹೇಳಿದ ಹಾಗೆ ರಿಟ್ರೀವಲ್ ಈಗ ಪುಸ್ತಕಕ್ಕೆ ಹೋಗಿದೆ ಲೆಟರ್ ಪ್ರೆಸ್ಸಲ್ಲಾಗಿದೆ ಬೇರೆ ಬೇರೆ ಹಸ್ತಪ್ರತಿಗಳಿವೆ ಅಲ್ಲಿಂದ ನಾವು ಅಕ್ಷರಗಳನ್ನು ತೆಗೆದು ಪಠ್ಯವಾಗಿ ಮಾಡಬೇಕು ಅಂದಾಗ ನಾವು ಬರದೇ ಮಾಡ್ತೀವಿ ಹೊಸದಾಗಿ DTP ಮಾಡ್ತೀವಿ ಅಂದಾಗ ಸಾಕಷ್ಟು ಸಮಯ ತಗೊಳ್ಳುತ್ತೆ ಇದನ್ನು ನಾವು 20 ದಿನದಲ್ಲಿ ಹೇಳಿದ್ದಾರೆ 20 ದಿನದಲ್ಲಿ 101,70,000 ಪುಟಗಳನ್ನು ಪರಿವರ್ತನೆ ಮಾಡಿರೋದು ಹಾಗೆಯೇ ಇನ್ನೊಂದು ಉದಾಹರಣೆ ಕೊಡೋದಾದರೆ ನಮ್ಮ ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಕಾಂಪಿಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅದರ ಮುಖ್ಯಸ್ಥರು ಕವಿ ನಾರಾಯಣಮೂರ್ತಿ ಅಂತ ಇದ್ದಾರೆ ಕನ್ನಡಿಗರೇನೆ ಅವರು ಅವರು ಒಂದು ತಂತ್ರಾಂಶವನ್ನು ಮಾಡಿದ್ದಾರೆ ಸಾರ ಅಂತ ಹೇಳಿ ಅದರಲ್ಲಿ ಸೆಕೆಂಡಿಗೆ 1,00,000 ಕನ್ನಡ ವಾಕ್ಯಗಳನ್ನು ನಾವು ತೆಲುಗಿಗೆ ಅನುವಾದ ಮಾಡ್ಬೋದು ಅದರ ಬಗ್ಗೆ ನನಗೆ ಕೆಲವು ಅವರು ಉದಾಹರಣೆಗಳನ್ನು ಕೊಟ್ಟರು ನಾನು ಕೂಡ ಕಳಿಸಿದ್ದೆ ತಕ್ಷಣ ಕಳಿಸಿ ತೋರಿಸಿದ್ದಾರೆ ಕೂಡ ಇದು ನಮಗೆ ಸಹಜವಾಗಿ ಸಾಧ್ಯ ಆಗ್ತಾಯಿರಲಿಲ್ಲ ಆದರೆ ಅವ್ರು ಹೇಳ್ತಾರೆ ಯಾವುದೇ ಯಂತ್ರಾನುವಾದ ಇರಲಿ ಅದು ಮನುಷ್ಯನ ಒಂದು ಸಂಪಾದನೆ ಇಲ್ಲದೇ ಅದು ಪರಿಪೂರ್ಣ ಆಗಲ್ಲ ಅದು ಪೂರ್ತಿ ಆಗಲ್ಲ ಅಂತ ಅದು ಇದ್ದೇ ಇದೆ ನಾವು ಎಷ್ಟರ ಮಟ್ಟಿಗೆ ಹೋದರೂ ಆ ಥರ ಇರುತ್ತೆ ಈ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು